Hi, good morning students. Today new topic games. Today new topic games. Do you like games? Yes. Okay. Indoor game and outdoor game. Namge ee aatadalli eradu riti ide. Two types. Andre first one is indoor game and ಔಟ್ಡೋರ್ ಗೇಮ್. ಹಾಗಾದ್ರೆ ಇಂಡೋರ್ ಗೇಮ್ ಅಂದ್ರೆ ಏನು ಅಂತ ನೋಡೋಣವಾ? ಎಸ್, ಗೇಮ್ಸ್ ದಟ್ ವಿ ಪ್ಲೇ ಇನ್ಸೈಡ್ ದ ಹೌಸ್ ಆರ್ ಕಾಲ್ಡ್ ಇಂಡೋರ್ ಗೇಮ್ಸ್. ಅಂದ್ರೆ ನಾವು ಈ ಇಂಡೋರ್ ಗೇಮ್ ಅನ್ನ ಒಳಗಡೆಗೆ ಅಂದ್ರೆ ಇನ್ಸೈಡ್ ಒಳಗಡೆಗೆ ಮನೆಯಲ್ಲಿ ಆಟ ಆಡುವಂತಹ ಆಟಗಳನ್ನು ನಾವೇನ್ ಹೇಳ್ತೀವಿ? ಇಂಡೋರ್ ಗೇಮ್ ಅಂತ ಹೇಳ್ತೀವಿ. ವಿ ಆಲ್ ಕ್ಯಾನ್ ಪ್ಲೇ ಇಂಡೋರ್ ಗೇಮ್ಸ್. ನಾವೆಲ್ಲರೂ ಸಹ ಇಂಡೋರ್ ಗೇಮ್ ಅನ್ನ ಆಟ ಆಡ್ತೀವಿ. ಹಾಗಿದ್ರೆ ಇಲ್ಲಿ ಸಮ್ ಇಂಡೋರ್ ಗೇಮ್ಸ್ಗಳಿದೆ, ಅವುಗಳನ್ನ ನಾವೀಗ ನೋಡ್ತಾ ಬರೋಣ. ಓಕೆ, ಎಸ್, ಇಂಡೋರ್ ಗೇಮ್ಸ್. ಚೆಸ್. ಚೆಸ್ ಅಂದ್ರೆ ಏನು ನಮ್ಗೆಲ್ಲ ಗೊತ್ತಿದೆ. ಚೆಸ್ ಅಲ್ಲಿ ಇಬ್ರು ಆಟ ಆಡ್ತಾ ಇರ್ತಾರೆ, ಟೂ ಪ್ಲೇಯರ್ಸ್. ಚೆಸ್ ಅಲ್ಲಿ ಎಷ್ಟು ಜನ ಇರ್ತಾರೆ? ಟೂ ಪ್ಲೇಯರ್ಸ್ ಇರ್ತಾರೆ ಅಲ್ಲಿ. ಹಾಗಿದ್ರೆ ಈ ಚೆಸ್ ಅನ್ನ ನಾನು ಹೊರಗಡೆ ಆಡ್ಲಿಕ್ಕೆ ಆಗ್ತದಾ? ಇಲ್ಲ, ನಾವ್ ಈ ಚೆಸ್ ಅನ್ನ ಒಳಗಡೆಗೆ, ಮನೆ ಒಳಗಡೆಗೆ, ಕ್ಲಾಸ್ ರೂಮ್ ಒಳಗಡೆಗೆ ನಾವಿದು ಆಡುವಂತಹ ಆಟ. ಚೆಸ್ ಈಸ್ ಇಂಡೋರ್ ಗೇಮ್. ಈ ಚೆಸ್ ಆಟದಲ್ಲಿ ನಮಗೆ ಮೆದುಳಿಗೆ ತುಂಬ ಕೆಲಸ, ಬ್ರೈನಿಗೆ ತುಂಬ ಕೆಲಸ ಇರುತ್ತೆ. ಅವಾಗ ಏನು ಗೊತ್ತಾ, ಈ ಚೆಸ್ ಆಟದಲ್ಲಿ ಸೈನಿಕ, ಕುದುರೆ, ರಾಜ, ಮಂತ್ರಿ, ಆನೆ, ರಾಣಿ, ಈ ರೀತಿ ಈ ಚೆಸ್ಸಲ್ಲಿ 16 ಪಾನ್ಗಳಿರುತ್ತೆ. ನನ್ನ ಹತ್ರ 16 ಪಾನ್ಗಳಿದ್ರೆ, ವೈಟ್ ಪಾನ್ ಇದ್ರೆ, ನನ್ನ ಅಪೋಸಿಟ್ ಇರುವಂಥವರಿಗೆ ಬ್ಲ್ಯಾಕ್ ಕಲರಿಂದು 16 ಪಾನ್ಗಳಿರುತ್ತೆ. ಅವ್ರ ಹತ್ರನೂ ಸಹ ಅದೇ ರೀತಿ ರಾಜ, ಕುದುರೆ, ಮಂತ್ರಿ, ಆನೆ, ರಾಣಿ, ಸೈನಿಕರು, ಈ ರೀತಿ ಅಲ್ಲೂ ಸಹ ಈ ಚೆಸ್ಸಲ್ಲಿ ಪಾನ್ಗಳಿರ್ತವೆ. ಈ ಚೆಸ್ಸಿಗೆ ಏನಂತಾರೆ ಗೊತ್ತಾ, ಚೆಸ್ ಆಟಕ್ಕೆ ಬುದ್ಧಿವಂತರ ಆಟ ಅಂತ ಸಹ ಹೇಳ್ತಾರೆ. CHESS. ಚೆಸ್. ಚೆಸ್ ಆಟ ಆಡುವಾಗ ತುಂಬ ಜಾಣರಿರಬೇಕು. ಜಾಣತನದಿಂದ ನಮ್ಮ ಬ್ರೈನಿಗೆ ಕೆಲಸ ಕೊಟ್ಟು ಈ ಚೆಸ್ಸನ್ನು ನಾವು ಆಡಬೇಕು. ಓಕೆ, ಚೆಸ್ ಈಸ್ ಇಂಡೋರ್ ಗೇಮ್. ನೆಕ್ಸ್ಟ್ ಕೇರಮ್. CARROM. ಕೇರಮ್. ಕೇರಮ್ ಈಸ್ ಇಂಡೋರ್ ಗೇಮ್. ಈ ಕೇರಮಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಇರುವಂಥವರೆಲ್ಲ ಸೇರಿ ನಾವು ಆಟ ಆಡ್ಬೋದು. ಏನೆಲ್ಲ ಆಟ ಆಡ್ಬೋದು ನೋಡ್ರಿ, ಈ ಕೇರಮಲ್ಲಿ 4 ಜನ ಆಟ ಆಡ್ಬೋದು. ನಾನು, ನೀವು, ಹೌದಾ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ 4 ಜನ ಕೂತಿ ನಾವಿಲ್ಲಿ ಆಟ ಆಡ್ಬೋದು. ಮನೆಯಲ್ಲಾದರೆ ಅಪ್ಪ, ಅಮ್ಮ, ನೀವು, ಅಕ್ಕ ಅಥವಾ ತಂಗಿ, ಈ ರೀತಿ ಆಟ ಆಡ್ಬೋದು. ಈ ಕೇರಮಲ್ಲಿ ವೈಟ್ ಕಲರ್ ಪಾನ್ ಇರುತ್ತೆ. ವೈಟ್ ಕಲರ್ ಪಾನ್ಗಳು 9 ಇರುತ್ತೆ, ಮತ್ತು ಬ್ಲ್ಯಾಕ್ ಕಲರ್ ಪಾನ್ಗಳು ಸಹ 9 ಇರುತ್ತೆ. ಅದೇ ರೀತಿ ಒಂದು ಸ್ಟ್ರೈಕರ್ ಇರುತ್ತೆ, ಒಂದು ರೆಡ್ ಕಲರ್ ಪಾನ್ ಇರುತ್ತೆ. ನಾವು ಈ ಆಟ ಆಡೋದ್ರಿಂದ ನಮಗೆ ನೋಡ್ರಿ, ಓ ನಂದು 5 ಬಿತ್ತು ಕೊಡು, 10 ಬಿತ್ತು ಕೊಡು ಅಂತ ಹೇಳ್ತೀವಿ. ನಾವು ಬ್ಲ್ಯಾಕ್ ಪಾನನ್ನು 5 ಅಂತ ಕೌಂಟ್ ಮಾಡ್ತೀವಿ, ವೈಟ್ ಪಾನನ್ನು 10 ಅಂತ ಕೌಂಟ್ ಮಾಡ್ತೀವಿ, ರೆಡ್ ಪಾನನ್ನು 25 ಅಂತ ಸಹ ನಾವಿಲ್ಲಿ ಕೌಂಟ್ ಮಾಡಿ ನಾವು ಆಟ ಆಡ್ತೀವಿ. ಕೇರಮ್ ಈಸ್ ಇಂಡೋರ್ ಗೇಮ್. ನೆಕ್ಸ್ಟ್ ಟೇಬಲ್ ಟೆನ್ನಿಸ್. TABLE TENNIS. ಟೇಬಲ್ ಟೆನ್ನಿಸ್. ಟೇಬಲ್ ಟೆನ್ನಿಸಲ್ಲೂ ಸಹ ನಾವಿದನ್ನು ಟೇಬಲ್ ಮೇಲೆ ಆಡುವಂಥದ್ದು ನಮಗೆ ಗೊತ್ತಿದೆ. ಮನೆಯಲ್ಲಿರುವಂಥ ಡೈನಿಂಗ್ ಟೇಬಲನ್ನು ಸಹ ನಾವಿಲ್ಲಿ ಸಣ್ಣಕ್ಕೆ ಯೂಸ್ ಮಾಡ್ಕೋಬೋದು. ಈ ಟೇಬಲ್ ಟೆನ್ನಿಸನ್ನು 2 ಜನ ಆಟ ಆಡುವಂಥದ್ದು. ಸಣ್ಣ ಬ್ಯಾಟ್ ಇರುತ್ತೆ ನೋಡ್ರಿ, ಅಲ್ಲಿ ರೆಡ್ ಕಲರ್ ಬ್ಯಾಟ್ ಇದೆ ಅಲ್ವಾ, ಆ ರೀತಿ ಸ್ಮಾಲ್ ಇರುವಂತಹ ಬ್ಯಾಟ್ಗಳನ್ನು ತಗೊಂಡು ಆ ಟೇಬಲ್ಲಿಗೆ ಬಾಲನ್ನು ಹೊಡೆಯುವಂಥದ್ದು ಟೇಬಲ್ ಟೆನ್ನಿಸ್. ಆ ಟೇಬಲ್ ಟೆನ್ನಿಸನ್ನು ಸಹ ನಾವು ಏನು ಹೇಳ್ತೀವಿ, ಇಂಡೋರ್ ಗೇಮ್ ಅಂತ ಹೇಳ್ತೀವಿ. ಟೇಬಲ್ ಟೆನ್ನಿಸ್ ಈಸ್ ಇಂಡೋರ್ ಗೇಮ್. ನೆಕ್ಸ್ಟ್ ಬ್ಲಾಕ್ಸ್ ಅಂತಿದೆ.
BLOCKS ಬ್ಲಾಕ್ಸ್ ಅಂತಿದೆ. ನಮ್ಗಿಲ್ಲಿ ಒಂದು ಬಾಕ್ಸ್ ಕಾಣಿಸ್ತಾ ಇದೆ ನೋಡಿ, ಆ ಬಾಕ್ಸ್ ಅಲ್ಲಿ ಕೆಲವೊಂದು ಶೇಪ್ಸ್ ಗಳೆಲ್ಲ ಗ್ಯಾಪ್ ಆಗಿರತ್ತೆ. ಅಂದ್ರೆ ನೋಡ್ರಿ, ಟ್ರಯಾಂಗಲ್ ಇದೆ, ರೆಕ್ಟೆಂಗಲ್ ಇದೆ, ಸ್ಕ್ವಯರ್ ಇದೆ, ಸರ್ಕಲ್ ಇದೆ, ಸ್ಟಾರ್ ಇದೆ. ಈ ರೀತಿ ಆ ಬ್ಲಾಕ್ಸ್ ಅಂದ್ರೆ ಆ ಗ್ಯಾಪ್ ಅನ್ನ ನಾವು ಇಲ್ಲಿ ಬೇರೆ ಕಡೆ ಇನ್ನೊಂದ್ ಕಡೆಗೆ ಇಟ್ಟಿ ನೋಡ್ರಿ, ರೆಡ್, ಯೆಲ್ಲೋ ಮತ್ತೆ ಬ್ಲೂ ಕಲರ್ ಅಲ್ಲಿ ಇದೆ ಅಲ್ವಾ, ಅಲ್ಲಿ ತಗೊಂಬರ್ಬೇಕು. ತಗೊಂಬಂದು ಈ ಬಾಕ್ಸ್ ಒಳಗೆ ಅದು ಯಾವ ಶೇಪ್ ಸೆಟ್ ಆಗುತ್ತೆ, ಸ್ಟಾರ್ ಸೆಟ್ ಆಗುತ್ತೋ, ಟ್ರಯಾಂಗಲ್ ಸೆಟ್ ಆಗುತ್ತೋ, ಮತ್ತೆ ರೆಕ್ಟಾಂಗಲ್ ಸೆಟ್ ಆಗುತ್ತೋ ನೋಡಿ ಆ ಬ್ಲಾಕ್ಸ್ ಗಳನ್ನ ತಗೊಂಬರ್ಬೇಕು. ತಗೊಂಬಂದು ಈ ಬಾಕ್ಸಿಗೆ ಅದನ್ನ ನೀಟಾಗಿ ಮ್ಯಾಚ್ ಮಾಡಿ ಫಿಕ್ಸ್ ಮಾಡುವಂತ ಆಟ ಬ್ಲಾಕ್ಸ್ ಅಂತ ನಾವಿಲ್ಲಿ ಹೇಳ್ತೀವಿ. ಈ ಬ್ಲಾಕ್ಸ್ ಅಲ್ಲೂ ಸಹ ಇಬ್ರು ಆಡ್ಬೇಕು. ಯಾರು ಬೇಗ ಬೇಗ ಆ ಶೇಪ್ಸ್ ಗಳನ್ನ ತಗೊಂಬಂದು ಆ ಬ್ಲಾಕ್ಸ್ ಅಲ್ಲಿ ಜೋಡಿಸ್ತಾರೋ ಅವರಲ್ಲಿ ವಿನ್ ಆಗ್ತಾರೆ. ಓಕೆ, ನೆಕ್ಸ್ಟ್ ವಿಡಿಯೋ ಗೇಮ್. ಓಹೋ, ನಾವು ಈ ವಿಡಿಯೋ ಗೇಮ್ ಅನ್ನ ಎಲ್ಲೆಲ್ಲ ಆಟ ಆಡ್ತೀವಿ? ಟಿವಿಯಲ್ಲೂ ಸಹ ಆಟ ಆಡ್ಬೋದು, ಕಂಪ್ಯೂಟರ್ನಲ್ಲಿ ಆಟ ಆಡ್ಬೋದು. ವಿಡಿಯೋ ಗೇಮ್ ಆಡುವಂಥದ್ದೇ ಬೇರೆ ಆಟದ ವಸ್ತು ಇರುತ್ತೆ. ಇಲ್ಲಿದೆ ನೋಡಿ, ನಿಮ್ಗೆ ಈ ಕಡೆ ಒಂದು ಏದೋ ಗ್ರೇ ಕಲರಲ್ಲಿ ಒಂದಿದೆ ವಿಡಿಯೋ ಗೇಮ್ ಆಟ ಆಡುವಂಥದ್ದು ಅಲ್ವಾ. ಈ ವಿಡಿಯೋ ಗೇಮ್ ಅನ್ನು ಸಹ ನಾವು ಹೊರಗೆ ಹೋಗಿ ಆಟ ಆಡ್ಲಿಕ್ಕಾಗತ್ತಾ? ಇಲ್ಲ, ವಿಡಿಯೋ ಗೇಮ್ ಅನ್ನು ಸಹ ನಾವೇನು ಹೇಳ್ತೀವಿ, ಇಂಡೋರ್ ಗೇಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೂಡೋ, LUDO. ಲೂಡೋ, ಲೂಡೋ ಅಂದ್ರೂ ಅಷ್ಟೇ, ಅದರಲ್ಲಿ ಒಂದೇ ಪಾನ್ ಇರುತ್ತೆ. ಆ ಪಾನ್ಗಳನ್ನು ಹಾಕಿ ಇದನ್ನು ಸಹ ಇಬ್ಬರೇ ಆಟ ಆಡುವಂಥದ್ದು. ಇದರಲ್ಲೂ ಪಾನ್ಗಳಲ್ಲಿ ಅಲ್ಲಿ ಡಾಟ್ ಇದೆ ನೋಡಿ, 3 dot, 6 dot, 2 dot, 1 dot ಅಂತ ಇರುತ್ತೆ. ಆ ಪಾನಲ್ಲಿ ಎಷ್ಟು ಡಾಟ್ಗಳು ಬೀಳುತ್ತೋ ನಾವು ಆ ರೀತಿ ಅದನ್ನು ಪಾನನ್ನು ಮೂವ್ ಮಾಡ್ತಾ ಹೋಗುವಂಥದ್ದು ಲೂಡೋ. ಲೂಡೋ ಈಸ್ ಇಂಡೋರ್ ಗೇಮ್. ನೆಕ್ಸ್ಟ್ ಯಾವ ಗೇಮ್ ಹಾಕಿದ್ರೆ ಹೇಳಿ ನೋಡೋಣ, ಔಟ್ಡೋರ್ ಗೇಮ್. ಹಾ, ಗೇಮ್ಸ್ ಪ್ಲೇಡ್ ಔಟ್ಸೈಡ್ ಅವರ್ ಹೋಮ್ಸ್ ಆರ್ ಕಾಲ್ಡ್ ಔಟ್ಡೋರ್ ಗೇಮ್. ಅಂದರೆ ನಾವು ಆಟ ಆಡುವಾಗ ಔಟ್ಸೈಡ್ ಹೊರಗಡೆಗೆ, ಅವರ್ ಹೋಮ್ ಆರ್ ಅಂದರೆ ನಮ್ಮ ಮನೆ ಬಿಟ್ಟು ಹೊರಗಡೆಗೆ ಆಡುವಂತಹ ಆಟಗಳು ಅದು ಯಾವುದಿದೆ ಅಲ್ಲ, ಗ್ರೌಂಡಿಗೆ ಹೋಗ್ತೀವಿ, ಫೀಲ್ಡಿಗೆ ಹೋಗ್ತೀವಿ, ಹೊರಗಡೆಗೆ ಕಾಂಪೌಂಡಲ್ಲಿ ನಾವು ಪಾರ್ಕಿಗೆ ಹೋಗ್ತೀವಿ, ಮನೆಯಿಂದ ಹೊರಗೆ ಹೋಗಿ ಆಡುವಂತಹ ಆಟಗಳೆಲ್ಲ ಯಾವುದು, ಔಟ್ಡೋರ್ ಗೇಮ್. ಹಾಗಿದ್ರೆ ಔಟ್ಡೋರ್ ಗೇಮ್ ನಮಗೆ ಏನೆಲ್ಲ ಯೂಸ್ ಆಗ್ತವೆ, ಹೇಗಿರುತ್ತೆ ಅನ್ನೋದನ್ನು ನಾವು ನೋಡೋಣ. ನಮ್ಗೆ ಔಟ್ಡೋರ್ ಗೇಮ್ ಅಂದರೆ ತುಂಬ ಇಷ್ಟ ಅಲ್ವಾ. ಹೊರಗಡೆ ಆಟಕ್ಕೆ ಅಮ್ಮ ಬಿಡ್ತಾರೆ ಅಂದರೆ ನಮಗೆ ಖುಷಿ, ಸ್ಕೂಲಲ್ಲಿ ನಮ್ಗೆ ಆಟಕ್ಕೆ ಹೊರಗಡೆ ಬಿಡ್ತಾರೆ ಅಂದರೆ ತುಂಬ ಖುಷಿ. ಹಾಗಿದ್ರೆ ಔಟ್ಡೋರ್ ಗೇಮನ್ನು ನಾವೀಗ ತಿಳ್ಕೊಳ್ಳೋಣ. ಓಕೆ, ಎಸ್. ಫುಟ್ಬಾಲ್, ಫುಟ್ಬಾಲ್, ಫುಟ್ ಅಂದರೆ ಪಾದ, ಬಾಲ್ ಅಂದರೆ ಚೆಂಡು. ಫುಟ್ಬಾಲ್, FOOTBALL, ಫುಟ್ಬಾಲ್. ಈ ಫುಟ್ಬಾಲಲ್ಲಿ ಎರಡು ಟೀಮ್ ಇರುತ್ತೆ, ಎರಡು ಟೀಮ್ಗಳಿರುತ್ತೆ, ಹೌದಾ. ಆ ಎರಡು ಟೀಮಲ್ಲಿ ಒಂದು ಟೀಮಲ್ಲಿ 11 ಜನ ಇರ್ತಾರೆ, 11 ಪ್ಲೇಯರ್ಸ್ ಇರ್ತಾರೆ, ಅಂದರೆ 11 ಜನ ಆಟ ಆಡ್ತಾರೆ. ನನ್ನ ಟೀಮಲ್ಲಿ 11 ಜನ ಇರ್ತಾರೆ, ನನಗೆ ಎದುರುಗಡೆ ಇರುವಂಥ ಟೀಮಲ್ಲೂ ಸಹ 11 ಜನ ಇರ್ತಾರೆ. ಆ ಫುಟ್ಬಾಲನ್ನು ಕಾಲಿಂದನೇ ಒದಿಬೇಕು, ಕೈಯಲ್ಲಿ ಮುಟ್ಟೋ ಹಾಗಿಲ್ಲ. ಹಾಗಾಗಿ ನಾವು ಅದಕ್ಕೆ ಏನು ಹೇಳ್ತೀವಿ, ಫುಟ್ಬಾಲ್ ಅಂತ ಹೇಳ್ತೀವಿ. ಫುಟ್ಬಾಲನ್ನು ಮನೆಯೊಳಗೆ ಆಟ ಆಡ್ಲಿಕ್ಕೆ ಆಗ್ತದ? ಇಲ್ಲ. ಫುಟ್ಬಾಲನ್ನು ನಾವೆಲ್ಲ ಆಡಬೇಕು, ಗ್ರೌಂಡಲ್ಲೇ ಆಟ ಆಡಬೇಕು. ಫುಟ್ಬಾಲ್ ಈಸ್ ಔಟ್ಡೋರ್ ಗೇಮ್. ನೆಕ್ಸ್ಟ್ ಕ್ರಿಕೆಟ್. ಓಹೋ, ನೀವೆಲ್ಲ ಆಟ ಆಡ್ತಿರಲ್ಲೋ ಸಣ್ಣ ಬ್ಯಾಟು, ಬಾಲ್ ತಗೊಂಡು, ಏ ನಮಗೆಲ್ಲ ವಿಕೆಟ್ಗಳು ಬೇಕು ಕೊಡಿ, 4, 6, 6 ಆಟ ಆಡ್ತಿರಲ್ಲ. ಕ್ರಿಕೆಟ್, CRICKET, ಕ್ರಿಕೆಟ್. ಕ್ರಿಕೆಟ್ ಈಸ್ ಔಟ್ಡೋರ್ ಗೇಮ್. ಕ್ರಿಕೆಟ್ನಲ್ಲೂ ಅಷ್ಟೇ, ನಮಗೆ 11 ಮೆಂಬರ್ಸ್ ಇರ್ತಾರೆ, 11 ಪ್ಲೇಯರ್ಸ್ ಇರ್ತಾರೆ. ಪ್ಲೇಯರ್ಸ್ ಅಂದರೆ ಆಟಗಾರರು, 11 ಜನ ಸೇರಿ ಒಂದು ಟೀಮ್ ಇರುತ್ತೆ. ಆ 11 ಜನರ ಟೀಮ್ ಎಲ್ಲ ಸೇರಿ ನಾವೇನು ಮಾಡುವಂಥದ್ದು, ಈ ಕ್ರಿಕೆಟನ್ನು ಆಟ ಆಡುವಂಥದ್ದು. ನನ್ನ ಟೀಮಲ್ಲಿ 11 ಜನ ಇದ್ದರೆ ನಿಮ್ಮ ಟೀಮಲ್ಲೂ 11 ಜನ ಇರಬೇಕು. ನಾವು ಈ ಕ್ರಿಕೆಟನ್ನು ನಾವು ಹೇಗೆ ಆಡ್ತೀವಿ? ಹಾಂ, ಕ್ರಿಕೆಟನ್ನು ಸಹ ನಾವು ಟೀಮ್, ಗುಂಪು ಕಟ್ಕೊಂಡು ನಾವಿದನ್ನು ಆಟ ಆಡ್ತೀವಿ ಅಲ್ವಾ. ಈ ಕ್ರಿಕೆಟಲ್ಲಿ ನೋಡ್ರಿ, ಬ್ಯಾಟ್ಗಳು ಜೋರು 4, 6 ಅಂತ ಹೇಳ್ತೀವಿ ಅಲ್ವಾ. ಕ್ರಿಕೆಟ್ ಈಸ್ ಔಟ್ಡೋರ್ ಗೇಮ್. ನೆಕ್ಸ್ಟ್ ಬ್ಯಾಡ್ಮಿಂಟನ್.
BDMINTON ಬ್ಯಾಡ್ಮಿಂಟನ್. ಇದರಲ್ಲೂ ಅಷ್ಟೇ, ಬ್ಯಾಡ್ಮಿಂಟನ್ನಲ್ಲಿ ಡಬಲ್ಸ್ ಅಂದರೆ ಒಂದು ಟೀಮಲ್ಲಿ ಇಬ್ಬರು ಆಟ ಆಡ್ಬೋದು, ಸಿಂಗಲ್ಸ್ ಅಂತ ಹೇಳ್ತೀವಿ ಒಬ್ಬರು ಆಟ ಆಡ್ಬೋದು. ಡಬಲ್ಸ್ ಅಂದಾಗ ನಾವಿಬ್ರು ಆಟ ಆಡಬೇಕು, ಸಿಂಗಲ್ಸ್ ಅಂದಾಗ ಒಬ್ಬರೇ ಆಟ ಆಡಬೇಕು. ಅಂದರೆ ಇದನ್ನು ಇಬ್ಬರು ಸೇರಿ ಒಂದು ಟೀಮ್ ಮಾಡ್ಕೋಬೋದು ಡಬಲ್ಸ್ ಅಂದಾಗ. ಇಲ್ಲ ಅಂತಂದರೆ ಒಬ್ಬೊಬ್ಬರೇನು ಸಹ ನಾವು ಸಿಂಗಲ್ ಟೀಮ್ ಮಾಡಿನೂ ಸಹ ನಾವು ಈ ಬ್ಯಾಡ್ಮಿಂಟನ್ನ ಆಟ ಆಡ್ಬೋದು. ಬ್ಯಾಡ್ಮಿಂಟನ್ನಲ್ಲಿ ಏನಿರುತ್ತೆ, ಬ್ಯಾಟ್ ಇರುತ್ತೆ, ಕಾಕ್ ಇರುತ್ತೆ, ಜೊತೆಗೆ ಬಾಲ್ ಸಹ ಇರುತ್ತೆ, ಬಾಲ್ ಬ್ಯಾಡ್ಮಿಂಟನ್ನು ಸಹ ಇರುತ್ತೆ. ಶಟಲ್ ಕಾಕ್ ಅಂತಲೂ ಹೇಳ್ತೀವಿ. ಬ್ಯಾಡ್ಮಿಂಟನ್ ಅಂದರೆ ಶಟಲ್ ಕಾಕ್ ಆಗಿರ್ಬೋದು ಅಥವಾ ಬಾಲ್ ಬ್ಯಾಡ್ಮಿಂಟನ್ ಸಹ ಆಗಿರ್ಬೋದು. ಓಕೆ, ಬ್ಯಾಡ್ಮಿಂಟನ್ ಈಸ್ ಔಟ್ಡೋರ್ ಗೇಮ್. ನೆಕ್ಸ್ಟ್ ವಾಲಿಬಾಲ್. ಓಹೋ, VOLLEYBALL ವಾಲಿಬಾಲ್. ಈ ವಾಲಿಬಾಲಲ್ಲೂ ಅಷ್ಟೇ, ಇದು ಟೀಮ್ ಹೇಗಿರುತ್ತೆ ಟೀಮು, ಒಂದು ಕಡೆ ಒಂದು ಟೀಮಲ್ಲಿ 6 ಪ್ಲೇಯರ್ಸ್ ಇರ್ತಾರೆ, 6 ಜನ ಇರ್ತಾರೆ ಈ ವಾಲಿಬಾಲಲ್ಲೂ ಸಹ. ಹೌದಾ, ನಾವು ಈ ವಾಲಿಬಾಲಲ್ಲೂ ಎರಡು ಟೀಮ್ ಮಾಡಿ 6 ಪ್ಲೇಯರ್ಸ್ಗಳನ್ನು ನಾವು ಇಟ್ಕೊಂಡು ಆಟ ಆಡ್ತೀವಿ. ವಾಲಿಬಾಲ್ ಈಸ್ ಔಟ್ಡೋರ್ ಗೇಮ್. ಓಕೆ, ನೆಕ್ಸ್ಟ್ ಹಾಕಿ. HOCKEY ಹಾಕಿ. ಹಾಕಿಯಲ್ಲೂ ಸಹ ಸೇಮ್, ಇದು ಗ್ರೂಪ್ ಗೇಮ್ ಅಂದರೆ ಟೀಮ್ ಗೇಮ್. ಇಲ್ಲೊಂದು ಟೀಮ್ ಇರುತ್ತೆ, ಆ ಟೀಮಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಹೇಳಿದ್ರೆ, ಕ್ರಿಕೆಟಲ್ಲೂ ಸಹ 11 ಮೆಂಬರ್ಸ್ ಇರ್ತಾರೆ, 11 ಪ್ಲೇಯರ್ಸ್ ಇರ್ತಾರೆ. ಫುಟ್ಬಾಲಲ್ಲೂ 11 ಪ್ಲೇಯರ್ಸ್ ಇರ್ತಾರೆ. ಹಾಕಿಯಲ್ಲೂ ಸಹ 11 ಪ್ಲೇಯರ್ಸ್ ಇರ್ತಾರೆ. ಹಾಗಿದ್ರೆ ಹಾಕಿ, HOCKEY ಹಾಕಿ, ನಾವು ಹಾಕಿ ಅಂತಲೇ ಹೇಳ್ತೀವಿ. ಹಾಕಿ ಈಸ್ ಅವರ್ ನ್ಯಾಷನಲ್ ಗೇಮ್, ಹಾಕಿ ನಮಗೆ ರಾಷ್ಟ್ರೀಯ ಆಟ. ಓಕೆ, ನೆಕ್ಸ್ಟ್. ಹಾಗಿದ್ರೆ ನಾವೀಗ ಔಟ್ಡೋರ್ ಗೇಮ್ಗಳನ್ನೆಲ್ಲ ಆಡ್ತೀವಲ್ವ, ಹೊರಗಡೆ ಬಂದು ಆಟ ಆಡೋದ್ರಿಂದ ನಮಗೇನೆಲ್ಲ ಬೆನಿಫಿಟ್ಸ್ ಇದೆ? ಬೆನಿಫಿಟ್ಸ್ ಆಫ್ ಔಟ್ಡೋರ್ ಗೇಮ್ಸ್ ಅಂದರೆ ನಮಗೇನೆಲ್ಲ ಲಾಭ ಇದೆ, ನಾವೀಗ ಹೊರಗಡೆ ಬಂದೆಲ್ಲ ಆಟ ಆಡೋದ್ರಿಂದ ನಮ್ಗೆ ಏನೆಲ್ಲ ಲಾಭ ಇದೆ ಅಂತ ನೋಡೋಣ. ಔಟ್ಡೋರ್ ಗೇಮ್ಸ್ ಆರ್ ಗುಡ್ ಫಾರ್ ಹೆಲ್ತ್, ದೇ ಕೀಪ್ ಅಸ್ ಆ್ಯಕ್ಟಿವ್, ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ. ವಿ ಶುಡ್ ಪ್ಲೇ ಔಟ್ಡೋರ್ ಗೇಮ್ಸ್ ಎವ್ರಿ ಡೇ. ಅಂದರೆ ನಾವು ಪ್ರತಿದಿನ ಹೊರಾಂಗಣ ಆಟವನ್ನು ಆಡಬೇಕು. ಓಕೆ, ನೆಕ್ಸ್ಟ್. ನಾವೀಗ ಔಟ್ಡೋರ್ ಗೇಮನ್ನು ಆಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಔಟ್ಡೋರ್ ಗೇಮ್ಸ್ ಆರ್ ಗುಡ್ ಫಾರ್ ಹೆಲ್ತ್, ನಮ್ಮ ಹೆಲ್ತಿಗೆ ತುಂಬ ಚೆನ್ನಾಗಾಗಿರುತ್ತೆ, ನಾವು ಆ್ಯಕ್ಟಿವ್ ಆಗಿರ್ತೀವಿ. ದೇ ಕೀಪ್ ಅಸ್ ಆ್ಯಕ್ಟಿವ್, ನಾವು ಆ್ಯಕ್ಟಿವ್ ಆಗಿರ್ತೀವಿ, ಸ್ಟ್ರಾಂಗ್ ಶಕ್ತಿ ಬರುತ್ತೆ ನಮಗೆ. ಆ್ಯಂಡ್ ಹೆಲ್ದಿ ಅಂದರೆ ನಾವು ಆರೋಗ್ಯವಾಗಿರ್ತೀವಿ, ಹೆಲ್ದಿ ಆಗಿರ್ತೀವಿ. ಓಕೆ, ಹಾಗಿದ್ರೆ ಇಲ್ಲಿ ನೋಡ್ತಾ ಬರೋಣ. ಹಾಗಿದ್ರೆ ಎಸ್ ನೋಡ್ರಿ, ನಮಗೆ ಹೊರಾಂಗಣ ಆಟ ಅಂದಾಗ ಬರೀ ಔಟ್ಡೋರ್ ಗೇಮ್ ಅಂದಾಗ ಬರೀ ಕ್ರಿಕೆಟ್ ಮತ್ತು ಹಾಕಿ, ಫುಟ್ಬಾಲ್, ವಾಲಿಬಾಲ್ ಅಂತಲ್ಲ. ನಾವು ಯಾವ ಆಟನಾದರೂ ಆಡಲಿ, ನಾವು ಪಾರ್ಕಿಗೆ ಹೋಗಿ ಆಟ ಆಡ್ಬೋದು, ಹೊರಗಡೆಗೆ ಆಟ ಆಡ್ಬೋದು. ಅಲ್ಲಿ ನಾವೇ ಕ್ರಿಯೇಟ್ ಮಾಡಿಕೊಂಡು ಸುಮಾರಾಗಿ ಹೊಸ ಹೊಸ ಆಟಗಳು, ನ್ಯೂ ಗೇಮ್ಗಳನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ತೀವಿ. ಕಲ್ಲು ತರ್ತೀವಿ, ಒಂದು ಲಗೋರಿ ಆಟ ಆಡ್ತೀವಿ, ಕೆಲವೊಂದಿಷ್ಟೆಲ್ಲ ಮಟೀರಿಯಲ್ಸ್ ಇಡ್ತೀವಿ, ಅದಕ್ಕೆ ಬಾಲ್ ಹೊಡಿತೀವಿ, ಲಗೋರಿ ಅಂತೀವಿ. ನಾವು ಈ ರೀತಿ ಕ್ರಿಯೇಟಿವ್ ಆಗಿ ನಾವೇ ಹೊಸ ಹೊಸ ಗೇಮ್ಗಳನ್ನು ನಾವಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋಕೆ ನಮಗೆ ಅವಕಾಶ ಇರುತ್ತೆ. ಹೌದಾ, ಹಾಗಿದ್ರೆ ಇಟ್ ಗಿವ್ಸ್ ಚಿಲ್ಡ್ರನ್ ಆಸ್ ಅಪಾರ್ಚುನಿಟಿ ಟು ಲರ್ನ್ ನ್ಯೂ ಥಿಂಗ್ಸ್. ಅಂದರೆ ಮಕ್ಕಳು ಅಲ್ಲಿ ಹೊರಗಡೆ ಬಂದಾಗ ಹೊಸ ಹೊಸ ವಸ್ತುಗಳನ್ನು ತಗೊಂಡು ಅವರಿಗೆ ಆಟ ಆಡಲಿಕ್ಕೆ ಅವಕಾಶ ಸಿಗುತ್ತೆ ಔಟ್ಡೋರ್ ಗೇಮಲ್ಲಿ ಅಲ್ವಾ. ಈಗ ಹೇಳಿದ್ನಲ್ಲ, ಕಲ್ಲು, ಬೇರೆ ಬೇರೆ ವಸ್ತುಗಳನ್ನೆಲ್ಲ ಜಾಯಿಂಟ್ ಮಾಡಿಟ್ಕೊಳ್ಳೋವಂಥದ್ದು, ಲಗೋರಿ ಆಡುವಂಥದ್ದು, ಸಣ್ಣ ಸಣ್ಣ ಕಲ್ಲು ತೊಗೊಂಡು ಹೊರಗಡೆ ಆಟ ಆಡುವಂಥದ್ದು, ಬೇರೆ ಬೇರೆ ರೀತಿಯ ಈಗ ಹೊರಗಡೆ ಬಂದಾಗ ಬೇರೆ ಬೇರೆ ಥಿಂಗ್ಸ್ಗಳನ್ನು ತಗೊಂಡು ನಾವು ನಮಗೆ ಆಟ ಆಡಲಿಕ್ಕೊಂದು ಅಪರ್ಚುನಿಟಿ ಸಿಗುತ್ತೆ, ಅವಕಾಶ ಸಿಗುತ್ತೆ. ನೆಕ್ಸ್ಟ್, ಇಟ್ ಕ್ಯಾನ್ ಹೆಲ್ಪ್ ಇನ್ ದೇರ್ ಫಿಸಿಕಲ್ ಡೆವಲಪ್ಮೆಂಟ್. ನಾವು ಹೊರಗಡೆಗೆ ಈ ಔಟ್ಡೋರ್ ಗೇಮ್ಗಳನ್ನು ಆಟ ಆಡೋದ್ರಿಂದ ಫಿಸಿಕಲ್ ಡೆವಲಪ್ಮೆಂಟ್ ಆಗುತ್ತೆ. ಅಂದರೆ ನಾವು ಶಾರೀರಿಕವಾಗಿ ನಾವೇನು ಮಾಡ್ತೀವಿ, ಚೆನ್ನಾಗಿ ಬೆಳವಣಿಗೆ ಆಗ್ತೀವಿ. ಆಟ ಆಡೋದ್ರಿಂದ ನಮಗೆ ಶಕ್ತಿ ಬರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಆ್ಯಕ್ಟಿವ್ ಆಗಿರುತ್ತೆ. ನೋಡ್ರಿ, ಆಟ ಅಂದರೆ ಎಲ್ಲರಿಗೂ ಇಷ್ಟ, ತುಂಬ ಖುಷಿ ಖುಷಿಯಾಗಿರ್ತೀವಿ ನಮಗೆ. ಆಟ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಟ.
ಗೇಮ್ ಅಂದರೆ ಸಾಕು, ಓ ಪಿ ಫೀಲ್ಡಾ ಗೇಮ್ ಹಾಂ ಓ ಅಂತೀವಿ, ಆಟ ಆಡ್ತೀವಿ. ಮಕ್ಕಳಿಗೆ ಆ ಫಿಸಿಕಲ್ ಡೆವಲಪ್ಮೆಂಟ್ ಅಂದರೆ ನೀವು ಆಟ ಆಡೋದ್ರಿಂದ ನೀವೇನಾಗ್ತೀರಾ, ಫಿಸಿಕಲಿ ಡೆವಲಪ್ಮೆಂಟ್ ಆಗ್ತೀರಾ, ಸ್ಟ್ರಾಂಗ್ ಆಗ್ತೀರಾ, ಹೆಲ್ದಿ ಆಗ್ತೀರಾ. ಓಕೆ, ನೆಕ್ಸ್ಟ್ ಇಟ್ ಇಂಪ್ರೂವ್ ದೇರ್ ಲವ್ ಫಾರ್ ನೇಚರ್. ನಾವೇನು ಮಾಡ್ತೀವಿ ಈಗ ಪಾರ್ಕು, ಅಲ್ಲೆಲ್ಲ ನಾವು ಹೊರಗಡೆ ಹೋಗಿ ಆಟ ಆಡಿದಾಗ ನಮಗೆ ನೋಡ್ರಲ್ಲಿ ಜೋಕಾಲಿ ಸಿಗುತ್ತೆ, ಉಯ್ಯಾಲೆಗಳೆಲ್ಲ ಸಿಕ್ಕುತ್ತೆ, ಮತ್ತು ಅಲ್ಲಿ ಲ್ಯಾಡರ್ ಥರ ಇರುತ್ತೆ ಹತ್ತಲಿಕ್ಕೆ, ಏಣಿ ಥರದ್ದೆಲ್ಲ ಇರುತ್ತೆ ಅಲ್ವಾ. ನಮ್ಗೆ ಆ ರೀತಿ ಎಲ್ಲ ಸಿಕ್ಕಾಗ ನಮ್ಗೆ ಏನನ್ಸುತ್ತೆ, ಆ ನೇಚರನ್ನು ನಾವು ಎಷ್ಟು ಚೆನ್ನಾಗಿದೆಯಪ್ಪ ಈ ನೇಚರು ಅಂತ ಹೇಳಿ ನಾವು ಆ ಪರಿಸರವನ್ನು ನಾವೇನು ಮಾಡ್ತೀವಿ, ಪ್ರೀತಿಸ್ತೀವಿ. ಚೆನ್ನಾಗಿರಲಿ, ಇದೇ ಥರ ಗಿಡ ಮರಗಳೆಲ್ಲ ಇರಲಿ, ನಮ್ಗೆ ಆಟ ಆಡೋಕ್ಕೆ ಹೀಗೆ ವ್ಯವಸ್ಥೆಗಳಿರಲಿ ಅಂಥೇಳಿ ನಾವೆಲ್ಲ ಏನು ಮಾಡ್ತೀವಿ, ಆ ನೇಚರನ್ನು ಪ್ರೀತಿಸ್ತೀವಿ, ನಮ್ಮ ನೇಚರನ್ನು ಇಂಪ್ರೂವ್ ಮಾಡ್ತೀವಿ. ನೆಕ್ಸ್ಟ್ ಇಟ್ ಹೆಲ್ಪ್ಸ್ ಇನ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್. ನಾವು ಈ ರೀತಿ ಔಟ್ಡೋರ್ ಗೇಮ್ಗಳನ್ನು ಆಡೋದ್ರಿಂದ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ನೋಡ್ರಿ, ನಮಗೆ ಬೌದ್ಧಿಕ ಸಾಮರ್ಥ್ಯನೂ ಸಹ ನಮಗೆ ಜಾಸ್ತಿ. ನೋಡ್ರಿ, ಅಲ್ಲೊಂದು ಸ್ಕಿಪ್ಪಿಂಗ್ ಆಟ ಇದೆ ನೋಡ್ರಿ, ಸ್ಕಿಪ್ಪು ಹಗ್ಗ ಮುಂದೆ ಬರುತ್ತೆ, ಇಲ್ಲ ಜಂಪ್ ಮಾಡಬೇಕು, ಇಲ್ಲ ಅಂದರೆ ನನಗೆ ಆಟ ತಪ್ಪು ಹೋಗುತ್ತೆ. ಆ ರೀತಿ ಎಲ್ಲ ಮಾನಸಿಕವಾಗಿ ಬೌದ್ಧಿಕವಾಗಿಯೂ ಅಂದರೆ ನಾವು ಕೈಗೆ ಕೆಲಸ, ಕಾಲಿಗೆ ಕೆಲಸ, ಬ್ರೈನಿಗೆ ಕೆಲಸ, ಕಣ್ಣಿಗೆ ಕೆಲಸ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ನಮಗೆ ಈ ಔಟ್ಡೋರ್ ಗೇಮ್ಗಳನ್ನು ಆಟ ಆಡೋದ್ರಿಂದ. ಇಂಪ್ರೂವ್ ಅವರ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್. ಓಕೆ, ಇಟ್ ಹೆಲ್ಪ್ಸ್ ಇನ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್. ಇಟ್ ಹೆಲ್ಪ್ಸ್ ಅಂದರೆ ಏನು, ಹೊರಾಂಗಣ ಆಟಗಳನ್ನು ಆಡೋದ್ರಿಂದ ನಮಗೆಲ್ಲ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಇಟ್ ಕ್ಯಾನ್ ಬೂಸ್ಟ್ ದೇರ್ ಕ್ರಿಯೇಟಿವಿಟಿ. ನೋಡ್ಬೋದು, ನಾವಿಲ್ಲಿ ಹೊಸ ಹೊಸ ಆಟಗಳನ್ನು ನಾವು ಕ್ರಿಯೇಟ್ ಮಾಡ್ಕೋ. ಪಾರ್ಕಿಗೆ ಹೋಗ್ತೀವಿ, ಬರೀ ಪಾರ್ಕಲ್ಲಿ ಅಷ್ಟೇ ಆಟ ಆಡ್ತೀವ? ಇಲ್ಲ, ನಾವೇನು ಮಾಡ್ತೀವಿ, ಹೊಸ ಹೊಸ ಆಟಗಳನ್ನು ನಾವಿಲ್ಲಿ ಏನು ಮಾಡ್ತೀವಿ, ಯೋಚನೆ ಮಾಡ್ತೀವಿ, ಕ್ರಿಯೇಟ್ ಮಾಡ್ಕೊಳ್ತೀವಿ. ನಮಗೆ ಆಟ ಅಂದರೆ ತುಂಬ ಇಷ್ಟ, ಹಾಗಾಗಿ ನಮಗಲ್ಲಿ ಹೊಸ ಹೊಸ ವಿಚಾರಗಳು ಬರುತ್ತೆ, ಹೊಸದನ್ನೇ ನಾವು ಕ್ರಿಯೇಟ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇಟ್ ಕ್ಯಾನ್ ಹೆಲ್ಪ್ ದೆಮ್ ಟು ಅಕ್ವೈರ್ ಸೋಷಿಯಲ್ ಸ್ಕಿಲ್ಸ್. ಅಕ್ವೈರ್ಸ್ ಅಂದರೆ ನಮಗೆ ಹೊರಗಡೆಗೆ ನಾವು ನಮಗೇನು ಬರುತ್ತೆ, ಹೆಲ್ಪ್ ಏನಾಗುತ್ತೆ ಅಲ್ಲಿ ಅಂದರೆ ಸೋಷಿಯಲ್ ಸ್ಕಿಲ್ಸ್, ಸಾಮಾಜಿಕವಾದಂತಹ ನಮಗೆ ಅಲ್ಲಿ ಏನು ಬರುತ್ತೆ, ಸ್ಕಿಲ್ಗಳು ಸಿಗುತ್ತೆ, ಸೋಷಿಯಲ್ ಸ್ಕಿಲ್ಸ್ಗಳು. ನೋಡ್ರಿ, ಅಲ್ಲಿ ಗಿಡ ಇದೆ, ಆ ಗಿಡನ ಮುಟ್ಟಬಾರ್ದು, ಅಲ್ಲಿ ಕಸ ಬಿದ್ದಿದೆ, ಅದಕ್ಕೆ ಅಲ್ಲಿ ಕಸಗಳನ್ನು ಎಲ್ಲಿ ಬೇಕಲ್ಲೇ ಹಾಕಬಾರ್ದು. ನಾವು ಈ ರೀತಿಯ ಕೆಲವೊಂದು ಯೋಚನೆಗಳನ್ನು ಸಹ ನಾವು ಈ ಹೊರಾಂಗಣ ಆಟದಲ್ಲಿ ಆಟ ಆಡೋದ್ರಿಂದ ನಾವು ಈ ಸೋಷಿಯಲ್ ಸ್ಕಿಲ್ಗಳನ್ನು ಸಹ ನಾವೇನು ಮಾಡ್ಕೋತೀವಿ, ನಾವು ಇನ್ಕ್ಲೂಡ್ ಮಾಡ್ಕೋತೀವಿ, ನಾವು ಸೇರಿಸ್ಕೋತೀವಿ, ಅಕ್ವೈರ್ ಮಾಡ್ಕೋತೀವಿ. ಓ, ಗಿಡ ಇದೆ, ಮುಟ್ಟಬಾರ್ದು, ಯಾಕೆ? ಹಾಂ, ಅದು ಹಾಳಾಗುತ್ತೆ. ಆ ಗಿಡ ಇದ್ದರೆ ನಮಗೆ ಚಂದ ಗಾಳಿ ಬರುತ್ತೆ ಪಾರ್ಕಲ್ಲಿ. ಕಸ ಇದೆ, ಇಲ್ಲಿ ಕಸಗಳನ್ನು ಹಾಕಬಾರ್ದು. ಗಿಡ ಮತ್ತು ಹೂಗಳನ್ನು ಕಟ್ ಮಾಡಬಾರ್ದು, ಅಲ್ಲಿರುವಂಥ ಯಾವುದೇ ವಸ್ತುಗಳನ್ನು ಸಹ ನಾವು ಹಾಳು ಮಾಡಬಾರ್ದು ಅನ್ನೋದು ನಮಗೆ ಈ ಒಂದು ಸೋಷಿಯಲ್ ಸ್ಕಿಲ್ ಬೆಳೆಯುತ್ತೆ. ನಮ್ಗೆ ಅದರಿಂದ ಸಹ ನಮಗೆ ಮಕ್ಕಳಿಗೆಲ್ಲ ಹೆಲ್ಪ್ ಆಗುತ್ತೆ. ಇಟ್ ಕ್ಯಾನ್ ಹೆಲ್ಪ್ಸ್ ದೆಮ್ ಟು ಅಕ್ವೈರ್ ಸೋಷಿಯಲ್ ಸ್ಕಿಲ್ಸ್. ಓಕೆ, ನಾವು ಹಾಗಿದ್ರೆ ಈ ರೀತಿ ಔಟ್ಡೋರ್ ಗೇಮ್ಗಳನ್ನು ಆಡೋದ್ರಿಂದ ನಮ್ಗೆ ಏನೆಲ್ಲ ಆಗುತ್ತೆ ಅಂತ ನಾವು ಹೇಳಿದ್ವಿ. ಈಗ ಔಟ್ಡೋರ್ ಗೇಮ್ಸ್ ಆರ್ ಗುಡ್ ಫಾರ್ ಹೆಲ್ತ್, ದೇ ಕೀಪ್ ಅಸ್ ಆಕ್ಟಿವ್, ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ. ವಿ ಶುಡ್ ಪ್ಲೇ ಔಟ್ಡೋರ್ ಗೇಮ್ಸ್ ಎವ್ರಿ ಡೇ. ಪ್ರತಿದಿನ ನೀವು ಔಟ್ಡೋರ್ ಗೇಮನ್ನು ಕನಿಷ್ಠ ಅರ್ಧ ಗಂಟೆ, ಒಂದು ಗಂಟೆನಾದರೂ ಸಹ ನಾವು ಆಟ ಆಡಬೇಕು. ಆಟ ಆಡೋದ್ರಿಂದ ನಮಗೇನೆಲ್ಲ ಲಾಭ ಇದೆ, ಅದರಲ್ಲೂ ಔಟ್ಡೋರ್ ಗೇಮ್ಗಳಿಂದ ನಮಗೇನು ಲಾಭ ಇದೆ ಅಂತ ನಾವೀಗ ತಿಳ್ಕೊಂಡಿದ್ದೀವಿ ಅಲ್ವಾ. ನೆಕ್ಸ್ಟ್ ಕ್ಲಾಸಲ್ಲಿ ಬರೆಯೋದು ಹೇಗೆ ಅಂತ ಕಲಿಯೋಣ. ಥ್ಯಾಂಕ್ ಯು.